ಸೊ ಗೈಸ್, ವಾಟ್ಸಪ್ ಅಪ್ಲಿಕೇಶನಲ್ಲಿ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಲಾಗಿದೆ. ಅದು ಏನು ಅಂತಂದರೆ, ನಿಮ್ಮ ಒಂದು ಚಾಟ್ ಸೆಕ್ಷನ್ ಏನಿರುತ್ತೆ, ಚಾಟಲ್ಲಿ ನೀವು ಪ್ರತಿಯೊಂದು ನಿಮ್ಗೆ ಬೇಕಾದ ಪರ್ಸನಲ್ ಏನು ಸೀಕ್ರೆಟ್ ಚಾಟ್ಸ್ ಇರುತ್ತೆ ಅದನ್ನು ಲಾಕ್ ಮಾಡಿ ಇಟ್ಕೋಬಹುದು, ಲಾಕ್ ಆ್ಯಂಡ್ ಹೈಡ್ ಮಾಡಿ ಇಟ್ಕೋಬಹುದು. ಅದಕ್ಕೆ ಒಂದು ಪಾಸ್ವರ್ಡ್ ಹಾಕಿಬಿಟ್ಟು, ನಿಮ್ದು ಏನು ಮೊಬೈಲ್ ಫೋನ್ ಪಾಸ್ವರ್ಡ್ ಇರುತ್ತೆ, ಪ್ಯಾಟರ್ನ್ ಆಗಿರಲಿ ಅಥವಾ ಫಿಂಗರ್ ಪ್ರಿಂಟ್ ಪಾಸ್ವರ್ಡ್ ಆಗಿರಲಿ, ಇನ್ನಿತರ ಯಾವುದೇ ಆಗಿರಲಿ, ಸೊ ಅದಕ್ಕೆ ನೀವು ನಿಮಗೆ ಬೇಕಾದಂಥ ಒಂದು ಪರ್ಟಿಕ್ಯುಲರ್ ಪರ್ಸ್ನಲ್ ಚಾರ್ಟ್ಸ್ ಅಂದರೆ ಸೀಕ್ರೆಟ್ ಚಾರ್ಟ್ಸ್ ಏನಿರುತ್ತೆ ಅದಕ್ಕೆ ನೀವು ಲಾಕ್ ಮಾಡಿ ಇಟ್ಕೋಬಹುದು. ಸೊ ದ್ಯಾಟ್ ನಿಮ್ಮ ಮನೆಯಲ್ಲಿ ಅಥವಾ ಆಗಲಿ ಇನ್ನು ಯಾರ ಫ್ರೆಂಡ್ಸ್ ಕೈಯಲ್ಲಿ ಕೊಟ್ಟಾಗಲಿ, ಸೊ ಇನ್ನು ಡಿಸ್ಕ್ಲೋಸ್ ಆಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಅಪ್ಲಿಕೇಶನ್ ಏನೋ ಒಂದು ಆಪ್ಷನ್ ಆ್ಯಡ್ ಮಾಡಲಾಗಿದೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಅಪ್ಲಿಕೇಶನಲ್ಲಿ ಹೊಸ ಒಂದು ವರ್ಷನ್ಗೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅಪ್ಡೇಟ್ ಆಗಿಲ್ಲ ಅಂತಂದರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಜಸ್ಟ್ ನೀವೇನು ವಾಟ್ಸಪ್ ನಾರ್ಮಲಿ ಓಪನ್ ಮಾಡ್ತೀರಿ, ಓಪನ್ ಮಾಡ್ಕೊಂಡಾಗ ಫಸ್ಟ್ ಚಾಟ್ ಸೆಕ್ಷನ್ ಬರುತ್ತೆ. ಚಾಟ್ ಸೆಕ್ಷನಲ್ಲಿ ನಿಮಗೆ ಬೇಕಾಗಿರುವಂಥ ನಂಬರ್ ಏನಿರುತ್ತೆ, ನಿಮ್ಮ ಪರ್ಸ್ನಲ್ ಚಾಟ್ಸ್ ಮಾಡಿರ್ತೀರಿ ಅಥವಾ ಏನಿದ್ರೆ ನೀವು ಸೀಕ್ರೆಟ್ ಚಾಟ್ಸ್ಗಳೇನಿರುತ್ತೆ, ಸೊ ಅಂಥದ್ದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾವ್ದು ನೀವು ಲಾಕ್ ಮಾಡಬೇಕು ಆ್ಯಂಡ್ ಹೈಡ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಇಟ್ಕೊಂಡಾಗ ನೀವು ಮೇಲೆ ನೋಡ್ಬೋದು 3 ಬಾರ್ ಡಾಟ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಹ್ಯಾಂಡ್ ಕಾರ್ನರ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲಾಕ್ ಚಾಟ್ ಅಂತ ಇರುತ್ತೆ, ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ಓಕೆ ಮೇಲೆ ಕೂಡಿ ಹೈಡ್ ಆ್ಯಂಡ್ ಲಾಕ್ ಚಾಟ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಆಗೋದ್ರ ಮೇಲೆ ಏನು ಈ ಒಂದು ನಿಮ್ಮ ಪರ್ಟಿಕ್ಯುಲರ್ ಚಾರ್ಟ್ ಏನಿರುತ್ತೆ ಅದು ಡೈರೆಕ್ಟ್ ಆಗಿ ಲಾಕ್ ಆ್ಯಂಡ್ ಚಾರ್ಟ್ ಸೆಕ್ಷನಲ್ಲಿ, ಹೈಡ್ ಆ್ಯಂಡ್ ಸೆಕ್ಷನಲ್ಲಿ ಹೋಗ್ಬಿಡುತ್ತೆ. ಸೊ ನೀವು ಯಾರಿಗೆ ಫೋನ್ ಕೊಟ್ಟರೂ ಕೂಡ ಅದರಲ್ಲಿ ಅವರಿಗೆ ಕಾಣಿಸೋದಿಲ್ಲ. ಬಟ್ ಒಂದು ವೇಳೆ ನೀವು ತಿರ್ಗಾ ಅದನ್ನು ಕಂಡ್ರೂ ಕೂಡ ಅದು ತಿರ್ಗಾ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಫಿಂಗರ್ ಪ್ರಿಂಟ್ ಆಗಿದ್ರೆ ಫಿಂಗರ್ ಪ್ರಿಂಟ್ ಬೇಕು, ಇಲ್ಲ ನಿಮಗೆ ಪಾಸ್ವರ್ಡ್ ಆಗಿದ್ರೆ ಇಲ್ಲಿ ಯೂಸ್ಲಿ ಪ್ಯಾಟರ್ನ್ ಪಾಸ್ವರ್ಡ್ ಅಥವಾ ಇನ್ನಿತರ ಯಾವುದೇ ಪಾಸ್ವರ್ಡ್ನ ಕೇಳಲಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಪರ್ಸ್ನಲ್ ಆ್ಯಂಡ್ ಸೀಕ್ರೆಟ್ ಚಾರ್ಜ್ಗಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ಲಾಕ್ ಮಾಡ್ಬೋದು, ಹೈಡ್ ಮಾಡ್ಬೋದು. ತಿರ್ಗಾ ಅನ್ಲಾಕ್ ಮಾಡಬೇಕು ಅಂದರೆ ಸೇಮ್, ನಿಮ್ಗೆ ಯಾವ ನಂಬರ್ನ ಲಾಕ್ ಮಾಡಿರ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ 3 ಬಾರ್ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅನ್ಲಾಕ್ ಚಾರ್ಟ್ಸ್ ಅಂತ ಬರುತ್ತೆ. ಸೊ ಅದನ್ನು ಅನ್ಲಾಕ್ ಕೂಡ ಮಾಡ್ಬೋದು, ತಿರ್ಗಾ ಅದು ಮೇನ್ ಚಾರ್ಟ್ ಸೆಕ್ಷನಲ್ಲಿ ಬಂದ್ಬಿಡುತ್ತೆ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಆದ ಏನೋ ಚಾರ್ಟ್ಸ್, ಏನೋ ಪರ್ಸ್ನಲಿ ಏನೋ ಡಾಕ್ಯುಮೆಂಟ್ಸ್ ಕಳಿಸೋದಾಗಲಿ ಅಥವಾ ಇನ್ನಿತರೆ ಏನಾದರೂ ಸೀಕ್ರೆಟ್ ಚಾರ್ಟ್ಸ್ಗಳು, ಪರ್ಸ್ನಲ್ ಚಾರ್ಟ್ಸ್ಗಳಿರುತ್ತೆ ಪ್ರತಿಯೊಂದು ಫೋನ್ಗಳಲ್ಲೂ. ಸೊ ಅಂಥದ್ರಲ್ಲಿ ಇದನ್ನು ನೀವು ಹೈಡ್ ಮಾಡಿ ಇಡ್ಬೋದು, ಹೈಡ್ ಆ್ಯಂಡ್ ಲಾಕ್ ಮಾಡಿ ಇಡ್ಬೋದು. ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ಪ್ಯಾಟರ್ನ್ ಪಾಸ್ವರ್ಡ್ ಕೇಳುತ್ತೆ ಆ್ಯಂಡ್ ಫಿಂಗರ್ ಪ್ರಿಂಟ್ ಪಾಸ್ವರ್ಡ್ ಕೂಡ ಕೇಳುತ್ತೆ. ಅಂದರೆ ನಿಮ್ಮ ಫೋನ್ ಏನು ಪಾಸ್ವರ್ಡ್ ಲಾಕ್ ಹಾಕಿರ್ತೀರ ಅದೇ ಅದರಲ್ಲಿ ಅನ್ವಯ ಆಗುತ್ತೆ, ರೈಟ್? ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಫೀಚರ್ ಇದೆ ವಾಟ್ಸಪ್ನಲ್ಲಿ, ಇವಾಗ ರೀಸೆಂಟ್ ಆಗಿ ಬಂದಿರೋದು. ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಹೇಗೆ ಲೈಕ್ ಬಟನ್ ಶೇರ್ ವೀಡಿಯೋ ಸಬ್ಸ್ಕ್ರೈಬ್ ಚಾನಲ್ ಮತ್ತೆ ಸಿ ಒಂದು ಯೂಸ್ಫುಲ್ ವಿಡಿಯೋ ಜೊತೆ. ಟೇಕ್ ಕೇರ್, ಬಾಯ್.